ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಡಿಗ್ರಿ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವಾಗ ನಡೆಯುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಮಾನ ಇದೆ ಒಂದು ಮೂರು ಐದನೇ ಒಂದು ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಏನು ಡಿಗ್ರಿಯಲ್ಲಿದ್ದಾರಲ್ಲ ಸೊ ಎನ್ ಇ ಪಿ ಪ್ರಕಾರ ಒಂದನೇ ಇರುವಂಥ ವಿದ್ಯಾರ್ಥಿಗಳು ಎನ್ ಇ ಪಿ ಪ್ರಕಾರ ಮೂರನೇ ಇರುವಂಥ ವಿದ್ಯಾರ್ಥಿಗಳು ಹಾಗೆ ಏನು ಇಂದಿನ ವರ್ಷದಲ್ಲಿ ಅಡ್ಮಿಷನ್ ಆಗಿರುವಂಥ ಎನ್ ಇ ಪಿ ಪ್ರದಕ್ಕೆ ಮುಂಚೆ ಅಡ್ಮಿಷನ್ ಆಗಿ ಈಗ ಫಿಫ್ತ್ ಸೆಮಿಸ್ಟ್ರಲ್ಲಿರುವಂಥ ವಿದ್ಯಾರ್ಥಿಗಳು ಡಿಗ್ರಿ ಒಂದು ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಯಾವಾಗ ಶುರುವಾಗುತ್ತೆ ಈ ಒಂದು ಒಂದು ಮೂರು ಐದನೇ ಸೆಮಿಸ್ಟರ್ನ ಒಂದು ಪರೀಕ್ಷೆಗಳು ಅಂತ ಕೇಳ್ತಾಯಿದ್ರು ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗಿರುತ್ತೆ ಸೊ ಈ ಕುರಿತು ಉನ್ನತ ಶಿಕ್ಷಣ ಇಲಾಖೆಯಿಂದ ಹಿಂದೆ ಒಂದು ಮಾಹಿತಿನ ಕೊಟ್ಟಿದ್ದರು ಸೊ ಅದರ ಪ್ರಕಾರ ಪರೀಕ್ಷೆ ಆಗುತ್ತಾ ಸೊ ಯಾವ್ಯಾವ ತಿಂಗಳಲ್ಲಿ ಪರೀಕ್ಷೆ ಇದೆ ಇದರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೊದಲ ಬಾರಿಗೆ ಕನ್ನಡ ಭೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಚಾನಲ್ಗೂ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲಾಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಸಹಾಯ ಕೂಡ ಆಗುತ್ತೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಡೆಯಿಂದ ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದರು ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಕಾಲೇಜ್ ಕಡೆಯಿಂದ ಮಾಹಿತಿನ ಕೊಡ್ತಿದ್ದಾರೆ ನಿಮ್ಮೊಂದು ಪರೀಕ್ಷೆಗಳು ಶೀಘ್ರದಲ್ಲಿದೆ ಆ ತಿಂಗಳಲ್ಲಿದೆ ಈ ತಿಂಗಳಿದೆ ಹಾಗೆ ಹೀಗೆ ಅಂತೆಲ್ಲ ಮಾಹಿತಿನ ಕೊಡ್ತಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಇಷ್ಟು ಬೇಗ ಪರೀಕ್ಷೆ ಮಾಡ್ತಿದ್ದಾರೆ ನಮಗೆ ಇಷ್ಟು ಬೇಗ ಏನಾದರೂ ತರಗತಿಗಳು ಇನ್ನೂ ನಡೆದೇ ಇಲ್ಲ ಇವಾಗಲೇ ಪರೀಕ್ಷೆನ ಹಾಗೆ ಹೀಗೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟಲ್ಲಿದ್ದಾರ ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಮಾಡಿ ಮಾಹಿತಿನ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಅಕೆಡೆಮಿಕ್ ಇರ್ ಕ್ಯಾಲೆಂಡರ್ ಏನು ಬಂದಿತ್ತು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಯಾವ ದಿನ ಕೊಟ್ಟಿದ್ರು ಪರೀಕ್ಷೆಗೆ ತರಗತಿಗಳ ಕೊನೆ ದಿನಾಂಕಕ್ಕೆ ಹಾಗೆ ಅದರ ಪ್ರಕಾರನೇ ಪರೀಕ್ಷೆಗಳನ್ನು ಮಾಡ್ತಾರೆ ಏನು ಅಂತ ಕನ್ಫರ್ಮೇಷನ್ ನಾ ಕೊಡ್ತಾ ಇದೆ ನಿಮಗೆ ಸೊ ಅಕಾಡೆಮಿ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಪ್ರಕಾರ ಎನ್ ಇ ಪಿ ಒಂದು ಫಸ್ಟ್ ಇಯರ್ನ ಒಂದು ವಿದ್ಯಾರ್ಥಿಗಳೇನಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಲ್ಲಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆದಂತೆ ಎನ್ ಇ ಪಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಜುಲೈ ಹನ್ನೊಂದರಿಂದ ಏನು ತರಗತಿಗಳಿಗೆ ದಾಖಲಾಗೋದಕ್ಕೆ ಅಂದರೆ ಕಾಲೇಜ್ ಅಡ್ಮಿಷನ್ ಮಾಡಿಸಿಕೊಳ್ಳೋಕೆ ದಿನಾಂಕನ ಕೊಟ್ಟಿದ್ದರು ಕೊಟ್ಟಿದ್ರು ಸೊ ವಿದ್ಯಾರ್ಥಿಗಳಿಗೆ ಸೊ ಅಡ್ಮಿಷನ್ನ ಕೊನೆಯ ದಿನಾಂಕ ಪೆನಾಲ್ಟಿ ಜೊತೆ ಎಕ್ಸ್ಟೆಂಡ್ ಎಲ್ಲ ಮಾಡಿ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡು ಅಂತ ಕೊಟ್ಟಿದ್ರು ಅದಾದ ನಂತರ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಶುರು ಮಾಡೋದ್ರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದರು ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಶುರು ಮಾಡಿದ್ರ ಕುರಿತು ಈ ಒಂದು ವಿದ್ಯಾರ್ಥಿಗಳಿಗೆ ತರಗತಿಯ ಕೊನೆ ದಿನಾಂಕ ಬಂದ್ಬಿಟ್ಟು ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರಿಂದ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅಂತ ಮಾಹಿತಿಯನ್ನು ಕೊಟ್ಟಿದ್ದರು ಅಷ್ಟರ ಒಳಗಡೆಗೆ ಎಂಡ್ ಮಾಡಬೇಕು ಅಂತ ಸೊ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು ಒಳಗಡೆ ಎಂಡ್ ಆಗುತ್ತೆ ತರಗತಿಯ ಕೊನೆ ದಿನಾಂಕ ಆಗಿಬಿಡುತ್ತೆ ಇನ್ನೂ ಪಾಠಗಳು ಮುಗಿದಿಲ್ಲ ಏನು ಅಂತ ಅಂತ ಸೊ ಅದ್ರ ಪ್ರಕಾರ ಅವ್ರು ಕೊಟ್ಟಿರೋ ಪ್ರಕಾರ ಎಕ್ಸಾಮ್ ಬಂದುಬಿಟ್ಟು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಶೀಘ್ರದಲ್ಲಿ ಪರೀಕ್ಷೆನ ಮಾಡ್ತಾರೆ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇದೆ ಸೊ ವಿದ್ಯಾರ್ಥಿಗಳು ಯಾರೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇಷ್ಟು ಬೇಗ ಪರೀಕ್ಷೆ ಅಂತ ಮಾಡೋದಿಲ್ಲ ಡೇಟನ್ನು ಎಕ್ಸ್ಟೆಂಡ್ ಅಂತ ಮಾಡ್ಕೊತಾರೆ ಯಾಕಂದರೆ ನಿಮಗೆ ಅವ್ರು ಹೇಳಿರ್ತಾರೆ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೇನೆ ನಿಮ್ಮ ಒಂದು ತರಗತಿಗಳಂತೂ ಶುರುವಾಗಿಲ್ಲ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ದಿನಾಂಕನ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಲಾಸ್ಟ್ ಡೇಟ್ಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಏನಾದರೂ ಕೊನೆ ದಿನಾಂಕ ಇದೆಯಲ್ಲ ತರಗತಿಗಳು ಮಾಡೋದಕ್ಕೆ ಅದರ ಕೊನೆ ದಿನಾಂಕ ಮತ್ತು ಪರೀಕ್ಷೆ ದಿನಾಂಕ ಏನಿದೆ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊತಾರೆ ಸೊ ಯೂನಿವರ್ಸಿಟಿಯವರು ಇದನ್ನು ಎಕ್ಸ್ಟೆಂಡ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ನ ಒಂದು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಪರೀಕ್ಷೆ ಅಂತ ಏನಿದೆಯಲ್ಲ ಸೊ ಇದು ಇದರ ಪ್ರಕಾರ ವಿದ್ಯಾರ್ಥಿಗಳು ಡಿಸೆಂಬರಲ್ಲಿ ಪರೀಕ್ಷೆ ಆಗೋದಿಲ್ಲ ಸೊ ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗಿರುತ್ತೆ ಅನ್ನೋದರ ಕುರಿತು ಮಾಹಿತಿನ ಕೊಡೋದಾದರೆ ಸೊ ಫೆಬ್ರವರಿಯ ತಿಂಗಳಲ್ಲಿ ಒಂದು ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಶುರುವಾಗುವಂಥ ಸಾಧ್ಯತೆಗಳಿರುವಂಥದ್ದು ಫೆಬ್ರವರಿಯ ಸ್ಟಾರ್ಟಿಂಗ್ ತಿಂಗಳಲ್ಲಿ ಅಥವಾ ಎಂಡಿಂಗ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗುತ್ತೆ ಸೊ ಡಿಪೆಂಡಿಂಗ್ ಆನ್ ಯೂನಿವರ್ಸಿಟಿಗಳ ಮೇಲೆ ಬಿಟ್ಟಾಗಿರುತ್ತೆ ಸೊ ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳ ತನಕ ನಿಮಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ ವಿದ್ಯಾರ್ಥಿಗಳು ಇವಾಗ ಮೂರನೇ ಸೆಮಿಸ್ಟರ್ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಕುರಿತು ಮಾಹಿತಿಯನ್ನು ಕೊಡೋದರೆ ಇಲ್ಲೇ ಕೂಡ ಅವರು ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ನಲ್ಲಿ ಮೆನ್ಷನ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಹತ್ತನೇ ಕಾಲಮನ ನೀವು ನೋಡ್ತಾ ಇರ್ಬೋದು ಸೊ ಮೂರು ಐದು ಮತ್ತು ಏಳನೇ ಸೆಮಿಸ್ಟರ್ನ ಒಂದು ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ ಸೊ ಆರು ಮತ್ತು ಆರು ಹನ್ನೆರಡು ಅಂದರೆ ಆರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕಿನ ನಡುವೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದರೆ ಅಕ್ಟೋಬರ್ ಆರರಿಂದ ಅಥವಾ ಅಕ್ಟೋಬರ್ ಹನ್ನೆರಡರ ಒಳಗಡೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ಶುರು ಮಾಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಮೂರು ಮತ್ತು ಐದು ಮತ್ತು ಏಳನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸೊ ಮೂರು ಐದು ಏಳನೇ ಸೆಮಿಸ್ಟರ್ನ ಒಂದು ವಿದ್ಯಾರ್ಥಿಗಳಿಗೆ ತರಗತಿಯ ಕೊನೆಯ ದಿನಾಂಕ ಬಂದುಬಿಟ್ಟು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಡೆ ಅಂದರೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ಜನವರಿಯಿಂದ ಅಥವಾ ಫೆಬ್ರವರಿ ನಾಲ್ಕರ ಒಳಗಾಗಿ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ಕೊನೆಗೊಳಿಸಬೇಕು ಸೊ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ಎಲ್ಲರೂ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪರೀಕ್ಷೆಯವಾಗ ಮಾಹಿತಿಯನ್ನು ನೋಡಿದರೆ ಮೂರು ಮತ್ತು ಐದನೇ ಸೆಮಿಸ್ಟರ್ ಮತ್ತು ಏಳನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸೊ ಇದು ಇನ್ಕ್ಲೂಡಿಂಗ್ ಮೂರು ಅಂತ ಕೊಟ್ಟಿದ್ರೆ ಅದು ಎನ್ ಪಿಗೆ ಬರುತ್ತೆ ಮತ್ತು ಐದನೇ ಸೆಮಿಸ್ಟರ್ ರೆಗ್ಯುಲರ್ ವಿದ್ಯಾರ್ಥಿಗಳು ಏಳನೇ ಸೆಮಿಸ್ಟರ್ ಕೂಡ ರೆಗ್ಯುಲರ್ ಅಂದರೆ ಹಿಂದಿನ ಒಂದು ವಿದ್ಯಾರ್ಥಿಗಳಂತ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಎರಡನೇ ತಾರೀಕು ಫೆಬ್ರವರಿಯಿಂದ ಅಥವಾ ಒಂಬತ್ತನೇ ತಾರೀಕು ಫೆಬ್ರವರಿ ಒಳಗಡೆ ಎರಡು ಸಾವಿರದ ಇಪ್ಪತ್ತ್ ಪರೀಕ್ಷೆಯೇ ಶುರು ಮಾಡಬೇಕು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಎರಡರಿಂದ ಅಥವಾ ಫೆಬ್ರವರಿ ಒಂಬತ್ತರ ಒಳಗಾಗಿ ಪರೀಕ್ಷೆಯೇ ಶುರು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಈ ಒಂದು ವಿದ್ಯಾರ್ಥಿಗಳು ಕೂಡ ತರಗತಿಗಳು ಸರಿಯಾಗಿ ನಡೆದಿಲ್ಲ ಈ ಒಂದು ನಿಟ್ಟಿನಲ್ಲಿ ಕೂಡ ಡೇಟ್ ಅಂತ ಎಕ್ಸ್ಟೆಂಡ್ ಆಗ್ಬೋದು ಸೊ ವಿದ್ಯಾರ್ಥಿಗಳ ಒಟ್ಟಿನಲ್ಲಿ ಫೆಬ್ರವರಿ ಎಂಡಿಂಗ್ನಲ್ಲಿ ಮೂರು ಐದು ಏಳನೇ ಸೆಮಿಸ್ಟರ್ನ ಒಂದು ಪರೀಕ್ಷೆನೇ ಇದಿಲ್ಲ ಫೆಬ್ರವರಿ ಎಂಡಿಂಗ್ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗುತ್ತೆ ಸೊ ಫೆಬ್ರವರಿ ಅರ್ಧ ತಿಂಗಳ ನಂತರ ಈ ಒಂದು ಮೂರು ಐದು ಮತ್ತು ಏಳನೇ ಸೆಮಿಸ್ಟರ್ನ ಒಂದು ಪರೀಕ್ಷೆನೇ ಇದಿಲ್ಲ ಅದು ಫೆಬ್ರವರಿ ಮಂತಲ್ಲೇ ಶುರುವಾಗುತ್ತೆ ಒಂದು ಈ ಒಂದು ಮೂರು ಇದೇ ಒಂದು ಸೆಮಿಸ್ಟರ್ ವಿದ್ಯಾರ್ಥಿಗಳಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಫೆಬ್ರವರಿಯ ತನಕ ಯಾವುದೇ ಪರೀಕ್ಷೆ ಇರೋದಿಲ್ಲ ಫೆಬ್ರವರಿ ಮಂತ್ನಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಒಂದು ವಿದ್ಯಾರ್ಥಿ ಇಬ್ಬರಿಗೂ ಕೂಡ ಪರೀಕ್ಷೆಗಳು ಶುರುವಾಗುವಂಥ ಸಾಧ್ಯತೆಗಳಿರುವಂಥದ್ದು ಸಾಧ್ಯತೆಗಳು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಬಂದಾಗ ನಮ್ಮ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ತಿಳಿಸಿಕೊಡ್ತೇನೆ ಅದಕ್ಕೆ ಆ ವಿದ್ಯಾರ್ಥಿಗಳು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೂಡ ಮುಗಿಸ್ತಾ ಇದ್ದೇನೆ